ಎಸ್ಎಸ್ಸಿ ಮಕ್ಕಳು ಕಾಯ್ತಾ ಇದ್ದ ಗಳಿಗೆ ಇವತ್ತು ಬಂದಿದೆ ಇವತ್ತು ರಾಜ್ಯದಲ್ಲೇ ನಾನು ಕೂಡ ನಮ್ಮ ಮಕ್ಕಳು ಅತ್ಯಂತ ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆನ ಬರೀಲಿಕ್ಕೆ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿದೆ ನಾ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಮಾತು ಹೇಳ್ತೀನಿ ಧೈರ್ಯದಿಂದ ಬನ್ನಿ ಯಾವುದೇ ಆತಂಕ ಬೇಡ ಚಿಂತೆಯನ್ನ ಬಿಟ್ಟುಬಿಡಿ ನೀವು ಒಮ್ಮೆ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಮಾಡಿದಾಗ ನಿಮಗೆ ಅನ್ಸುತ್ತೆ ನಿಮ್ಮ ಮನೆಯಷ್ಟೇ ಸುರಕ್ಷಿತ ಕೇಂದ್ರ ಈ ಪರೀಕ್ಷಾ ಕೇಂದ್ರ ಅಂತ ಸೋ ಧೈರ್ಯವಾಗಿ ಬನ್ನಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಓದಿದ್ದೀರಾ ಬಹಳ ಕಷ್ಟಪಟ್ಟಿದ್ದೀರಾ ಬಹಳ ದಿವಸದಿಂದ ಕಾಯ್ತಾ ಇದ್ದೀರಾ ಮನಸ್ಸು ಒಂಥರ ಏನು ಯಾವಾಗ ಪರೀಕ್ಷೆ ನಡೆಯುತ್ತೋ ಇಲ್ವೋ ಅಂತ ಒಂದಿತ್ತು ಆ ಎಲ್ಲ ಗೊಂದಲಕ್ಕೆ ಇವತ್ತು ತೆರೆ ಹಿಡಿದಿದೆ ಸೋ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು ಮುಂದೆ ನೀವು ಹೇಳಬಹುದು ಎಂತ ಸಂದರ್ಭದಲ್ಲಿ ನಾನು ಎಸ್ಎಸ್ಎಲ್ಸಿನ ಎದುರಿಸಿದ್ದೆ ಅಂತ ನೀವು ಬಹಳ ವಿಶ್ವಾಸದಿಂದ ಹೇಳುವ ಒಂದು ಗಳಿಗೆ ಇದು ನಾನು ಮತ್ತೆ ಪೋಷಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ದಯವಿಟ್ಟು ಪರೀಕ್ಷಾ ಕೇಂದ್ರದ ಬಳಿ ನಮ್ಮ ಜೊತೆ ಸಹಕರಿಸಿ ನನಗೆ ಗೊತ್ತು ನಿಮಗೆ ಬಹಳ ತವಕ ಇದೆ ಧಾವಂತ ಇದೆ ಕಾತುರ ಇದೆ ಎಲ್ಲ ಗೊತ್ತು ಮಕ್ಕಳ ಜೊತೆ ಬರ್ತೀರಾ ಆ ಮಕ್ಕಳ ಜೊತೆ ಬಂದಾಗ ಮಕ್ಕಳನ್ನ ಬಿಟ್ಟುಬಿಟ್ಟು ತಾವು ದಯವಿಟ್ಟು ನಿಮ್ಮ ಮನೆಗೆ ಹೋಗಿ ಅಲ್ಲಿ ಗುಂಪು ಕಟ್ಟಿಬಿಡಿ ಶಾಲಾ ಗೇಟ್ ಆಚೆ ನೀವೇನಾದ್ರು ಗುಂಪು ಕಟ್ಟಿದ್ರೆ ಅದು ಸರಿ ಹೋಗೋದಿಲ್ಲ ಇವತ್ತಿನ ಸನ್ನಿವೇಶದಲ್ಲಿ ನೀವು ಕೂಡ ನಿಮ್ಮ ಮಕ್ಕಳು ಯಾವ ರೀತಿ ಸಾಮಾಜಿಕ ಅಂತರವನ್ನ ಇವತ್ತು ಕಾಪಾಡಿಕೊಳ್ತಾರೋ ಅದೇ ರೀತಿ ನೀವು ಕೂಡ ಪ್ರಾಯಶಃ ನಿಮ್ಮ ಮಕ್ಕಳಿಂದ ನೀವು ಕೂಡ ಇವತ್ತು ಪ್ರೇರಣೆ ಪಡಿಬೇಕು ನೀವು ಕೂಡ ಸಾಮಾಜಿಕ ಅಂತರವನ್ನ ಕಾಪಾಡಿ ಮತ್ತೆ ಬನ್ನಿ ಒಂದು ಗಂಟೆ ಹೊತ್ತಿಗೆ ನಿಮ್ಮ ಮಕ್ಕಳು ಚೆನ್ನಾಗಿ ಪರೀಕ್ಷೆ ಬರೆದಿರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿ ನಾಡಿನ ಸಮಸ್ತ ಜನತೆ ಇಂದು ಬರಿತಾ ಇರುವ 8.5 ಲಕ್ಷ ಎಸ್ಎಸ್ಸಿ ಮಕ್ಕಳ ಜೊತೆ ಇದೆ ನಾಡಿನ ಸಮಸ್ತ ಜನತೆಯ ಆಶೀರ್ವಾದ ನಿಮ್ಮ ಜೊತೆ ಇದೆ ಹಾಗೆ ಸರ್ವಶಕ್ತಿವಂತನಾದ ಭಗವಂತನ ಆಶೀರ್ವಾದನೂ ಇದೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಪರಿಶೀಲನಾ ಕೇಂದ್ರಕ್ಕೆ ಏನಂತೆ ಭೇಟಿ ಕೊಡ್ತೀರಾ ಇವತ್ತು ಈಗ ನಾನು ನಿನ್ನೆ ಬೆಂಗಳೂರಿನ ಉತ್ತರ ಮತ್ತು ದಕ್ಷಿಣ ಎರಡಕ್ಕೂ ಸೇರಿದ ಸುಮಾರು 8 ಕೇಂದ್ರಗಳಿಗೆ ಹೋಗಿದ್ದೆ ಸಿದ್ಧತೆಗೆ ಈಗಲೂ ಕೂಡ ಒಂದಷ್ಟು ಕೇಂದ್ರಗಳಿಗೆ ಹೋಗಿ ಹೊರಗಡೆ ಸಿದ್ಧತೆ ಒಳಗಡೆ ಆ ಮಕ್ಕಳದು ಹೇಗಿದೆ ಇದು ಉತ್ಸಾಹ ಅದನ್ನೆಲ್ಲ ನೋಡಿ ಸ್ವಲ್ಪ ಆನಂದ ಪಡ್ತದೆ ಈಗ ಸ್ವಲ್ಪ ಕೆಲವು ಭಾಗ ರಾಜಾಜಿನಗರದಲ್ಲಿ ಕೆಲವು ಭಾಗ ಉತ್ತರಳ್ಳಿಯಲ್ಲಿ ಕೆಲವು ಭಾಗ ಚಾಮರಾಜಪೇಟೆಯಲ್ಲಿ ಸುಮಾರು ಒಂದು 10 ಕೇಂದ್ರಗಳಿಗೆ ಹೊರಡುವ ಒಂದು ಯೋಜನೆ ಇತ್ತು ಸರ್ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಈಗ 3 ಇಲಾಖೆ ಸೇರಿ ನೀವು ಈಗ ಪರೀಕ್ಷೆ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರಿ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ತಮ್ಮ ಇಲಾಖೆ ಹೇಗೆ ಕಮಾಂಡ್ ಮಾಡ್ತೀರಾ ಸರ್ ಈಗ ನಮ್ಮ ಡೈರೆಕ್ಟರ್ ಏನಿದ್ದಾರೆ ಸುಮಂಗ್ಲ ಅವರು ಅವರು ಎಲ್ಲ ಇಲಾಖೆ ಜೊತೆ ಇವತ್ತು ಟಚ್ ಅಲ್ಲಿ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ರಾತ್ರಿ ಒಂದು ಸೀಲ್ ಡೌನ್ ಆಯಿತು ಚಾಮರಾಜಪೇಟೆಯಲ್ಲಿ ಒಂದು ಭಾಗದಲ್ಲಿ ಸೀಲ್ ಡೌನ್ ಆಯಿತು ಸೀಲ್ ಡೌನ್ ಆದಾಗ ಕಮಿಷನರ್ ಒಂದು ಭಾಳ ಚೆನ್ನಾಗಿ ತಗೊಂಡಿದ್ದಾರೆ ನಮ್ಮ ಸೆಂಟರ್ನ ಬಿಟ್ಟು ಸೀಲ್ ಡೌನ್ ಮಾಡಿದ್ದಾರೆ ಮತ್ತೆ ಪೊಲೀಸ್ ಅವ್ರಿಗೆಲ್ಲ ಹೇಳಿದ್ದಾರೆ ಯಾರು ಹಾಲ್ ಟಿಕೆಟ್ ತೋರಿಸ್ತಾರೋ ಅವ್ರಿಗೆ ನೀವು ಎಕ್ಸಾಮ್ ಬಿಡಬೇಕು ಅಂತ ಇವಾಗಲೇ ಬರ್ತಾ ಇದ್ದಾರೆ ಭಂಡಾರಿ ಸ್ಕೂಲ್ ಅಂತ ಬರ್ತಾ ಇದ್ದಾರೆ ಸೊ ಆ ರೀತಿ ಒಂದು ಸಮನ್ವಯತೆಯಿಂದ ಕಾರ್ಯ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಮ್ಮ ಡೈರೆಕ್ಟ್ರು ಇಡೀ ದಿನ ರಾದರ್ ಇನ್ನು ಪರೀಕ್ಷೆ ಮುಗಿಯುವವರೆಗೂ ಆ ಕಾರ್ಯವನ್ನೇ ಮಾಡ್ತಾರೆ ಸಮನ್ವಯನ ಸಾಧಿಸ್ತಾ ಇರ್ತಾರೆ ಸರ್ ಪೇಪರ್ ಲೀಕ್ ಆಗಿದ್ದು ಸುಳ್ಳು ಅಂತ ನೀವು ಕೂಡ ಹೇಳಿದ್ರಿ ನಿನ್ನೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂತು ಅವ್ರ ಮೇಲೆ ಏನಾದ್ರೂ ಆಕ್ಷನ್ ಆಯ್ತಾ ಈಗಾಗಲೇ ನಾವು ಅವನು ಹೊಸಪೇಟೆವನು ಅಂತ ನನಗೆ ಗೊತ್ತಾಗಿದೆ ಸೊ ನಾವು ಸೈಬರ್ ಕ್ರೈಮ್ಗೂ ಕೂಡ ಹೇಳಿದ್ದೀವಿ ಅವ್ರ ಬಗ್ಗೆ ನಾವು ಖಂಡಿತ ಕ್ರಮ ತೊಡ್ತೀವಿ ಯಾಕಂದ್ರೆ ಇದು ಹುಡುಗಾಟಿಗೆ ವಿಚಾರ ಆಗಬಾರ್ದು ಗೊಂದಲನ ಸೃಷ್ಟಿ ಮಾಡೋದು ವದಂತಿ ಹರಡೋದು ಆಗಬಾರ್ದು ಸೊ ಅವ್ರ ಮೇಲೂ ಕೂಡ ಪೊಲೀಸವರು ಅಗತ್ಯ ಕ್ರಮ ತಗೊಳ್ತಾರೆ ಬೇರೆ ಜಿಲ್ಲೆಗಳಿಗೆ ಏನಾದ್ರು ಹೋಗ್ತೀರಾ ನಾಳೆ ಇನ್ನು 21 ದಿವಸ ಇನ್ನು 10 ದಿವಸದ ನಾನು ಖಂಡಿತ ಒಂದು 3-4 ಜಿಲ್ಲೆಗಳಿಗೆ ಹೋಗುವ ಒಂದು ಯೋಜನೆ ಇದೆ ಶನಿವಾರ ಸೋಮವಾರ ಬುಧವಾರ ಗುರುವಾರ ನಾನು ಯಾವ ಜಿಲ್ಲೆ ಹೋಗ್ತೀನಿ ತಮ್ಗೆ ತಿಳಿಸಿ ಇವತ್ತು ಸುದ್ದಿಗೋಷ್ಠಿ ಅಲ್ವಾ ಸಂಜೆ ಒಂದು ಭರವಸೆ ಎಷ್ಟು ಜನ ಕಟ್ಟಿದ್ರು ಎಷ್ಟು ಜನ ಬಂದಿದ್ರು ಎಷ್ಟು ಬಸ್ಗಳನ್ನ ಉಪಯೋಗಿಸಿದ್ವು ನಾವು ಮತ್ತೆ ವಿಶೇಷವಾಗಿ ನಾವು ಕೆಲವು ಕಡೆ ಎಲ್ಲ ತಾಲೂಕಲ್ಲಿ ಜೀಪ್ಗಳನ್ನ ಇಟ್ಟಿದ್ದೀವಿ ಯಾವ್ದಾದ್ರು ಮಗು ಬಸ್ಸು ಮಿಸ್ ಆದ್ರೆ ತಕ್ಷಣ ಆ ಮಗುವನ್ನ ಕರ್ಕೊಂಡೋಗ್ಬರಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಅದೆಲ್ಲಾನು ಕೂಡ ಮಾಹಿತಿ ಕೊಡ್ತೀವಿ ಎಸ್ ಇದು ಸಚಿವ ಸುರೇಶ್ ಕುಮಾರ್ ಅವರ ಮಾತು ಆತಂಕ ಭಯ ಬಿಡಿ ಧೈರ್ಯದಿಂದ ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ ಸುರೇಶ್ ಕುಮಾರ್ ಜೊತೆಗೆ ಪೋಷಕರಿಗೂ ಕೂಡ ಕಿವಿಮಾತನ್ನ ಕೊಟ್ಟಿರುವಂತದ್ದು ತಾವು ಕೂಡ ಹೆದರೋದು ಬೇಡ ನಿರಾತಂಕವಾಗಿ ತಮ್ಮ ಮಕ್ಕಳು ಪರೀಕ್ಷೆಯನ್ನು ಬರೀತಾರೆ ಆದರೆ ತಾವು ಕೂಡ ಕೇಂದ್ರದ ಹೊರಭಾಗದಲ್ಲಿ ಗುಂಪುಗೂಡಬೇಡಿ ವಿದ್ಯಾರ್ಥಿಗಳನ್ನ ಕೇಂದ್ರಕ್ಕೆ ಬಿಟ್ಟ ಬಳಿಕ ಮತ್ತೆ ಪರೀಕ್ಷೆ ಮುಗಿಯೋವರೆಗೂ ಕೂಡ ಅಲ್ಲೇ ಇದ್ದು ಗುಂಪುಗೂಡೋದು ಬೇಡ
ತಾವು ಅಂತರವನ್ನ ಕಾಯ್ದುಕೊಳ್ಳಿ ಎನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವ ಸುರೇಶ್ ಕುಮಾರ್ ಎಲ್ಲ ಇಲಾಖೆ ಕೂಡ ಸಮನ್ವಯತೆಯಿಂದ ಕಾರ್ಯವನ್ನ ನಿರ್ವಹಿಸುತ್ತಾ ಇದೆ ಮಕ್ಕಳನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸುವಂತಹ ಜವಾಬ್ದಾರಿ ನಮ್ಮದು ಎಲ್ಲ ರೀತಿಯಲ್ಲೂ ಕೂಡ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಪೋಷಕರಿಗೆ ಆತಂಕ ಧಾವಂತ ಇದೆ ಅನ್ನೋದು ಗೊತ್ತು ಆದರೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ ಅಂತ ಸಚಿವ ಸುರೇಶ್ ಕುಮಾರ್ ಭರವಸೆಯನ್ನ ನೀಡಿದ್ದಾರೆ ಇದು ಪರೀಕ್ಷಾ ಕೇಂದ್ರವಲ್ಲ ಸುರಕ್ಷಾ ಕೇಂದ್ರ ಅಂತಿದ್ದಾರೆ ಸುರೇಶ್ ಕುಮಾರ್ ಧೈರ್ಯದಿಂದ ಮಕ್ಕಳು ಪರೀಕ್ಷೆ ಬರೀಬೇಕು ಅವರು ಸುರಕ್ಷಿತವಾಗಿ ಬಂದು ಪರೀಕ್ಷೆ ಬರೆದು ಮನೆಗೆ ತಲುಪುವಂತ ಹೊಣೆ ನಮ್ಮದು ಆ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳಾಗಿದೆ ಎನ್ನುವಂತ ಮಾತನ್ನ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದಾರೆ